ಕ್ಷೇಮಕ್ಕೆ 6000 ರೂಪಾಯಿಗಳನ್ನು ಪ್ರತಿ ತಿಂಗಳು 6 ತಿಂಗಳುಗಳ ಕಾಲ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಏನು ಘೋಷಣೆ ಮಾಡಿದ್ದೆ. ಈ ಬಾರಿ ಸರ್ಕಾರ ರಚನೆಯಾದ ಮರುಗಳಿಗೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕ್ರಮ. ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಪಂಚರತ್ನ ಕಾರ್ಯಕ್ರಮಗಳನ್ನು ನೀವೇನು ಯಶಸ್ಸುಗೊಳಿಸಿದ್ರಿ. ಇವತ್ತು ರಾಜ್ಯದಲ್ಲಿ ದಿನಕ್ಕೆ 24 ಗಂಟೆನೂ ನಮ್ಮ ರೈತರ ಒಂದು ಕೃಷಿಗೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಕಡೆ ಏನು ಹೇಳಿದ್ದೀರಿ, ಅದರ ಬಗ್ಗೆನೂ ಸರ್ಕಾರದಿಂದ ಕ್ರಮವನ್ನು ತೆಗೆದುಕೊತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಯಾವುದೇ ಗ್ಯಾರಂಟಿ ಕಾರ್ಡ್ಗಳನ್ನು ನಂಬಲಿಕ್ಕೆ ಹೋಗಬೇಡಿ. ಇವೆಲ್ಲ ಗ್ಯಾರಂಟಿ ಕಾರ್ಡ್ಗಳಲ್ಲ, ಇವೆಲ್ಲ ಡೂಪ್ಲಿಕೇಟ್ ಕಾರ್ಡ್ಗಳು. ಡೂಪ್ಲಿಕೇಟ್ ಕಾರ್ಡಿಂದ ಏನು ಉಪಯೋಗಕ್ಕೆ ಬರಲ್ಲ. ಇಲ್ಲಿ ಪಂಚರತ್ನ ಯೋಜನೆ ನಿಮ್ಮ ಬದುಕಿಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇವತ್ತು ಒಂದು ಹೊಸ ಪರ್ವವನ್ನು ಪ್ರಾರಂಭ ಮಾಡತಕ್ಕಂಥ ಕಾರ್ಯಕ್ರಮಗಳು. ಒಂದು ಬಾರಿ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಹೇಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಸಾಗರದಿಂದ ಒಂದು ನಮ್ಮ ದಲಿತ ಸಮಾಜದ ಕುಟುಂಬದ ಹೆಣ್ಣು ಮಕ್ಕಳು ನನ್ನ ಮುಂದೆ ಬದುಕಿಗೆ ಏನೋ ಒಂದು ಆರ್ಥಿಕ ನೆರವು ಕೇಳಿ ಬಂದರು. ಅಂಬೇಡ್ಕರ್ ನಿಗಮ ಅಂತಾರೆ, ಅದೇನೋ ದೇವರಾಜರಸ್ ನಿಗಮ ಅಂತಾರೆ, ಅದು ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೋ ದೇವರೇ ಕಾಪಾಡೋದು. ಆ ಸಾಗರದ ಹೆಣ್ಣು ಮಗಳು ಒಂದು ಪಾನಿಪುರಿ ಅಂಗಡಿ ಹಾಕೊಳ್ಳಿಕ್ಕೆ ಸರ್ಕಾರದಿಂದ ದುಡ್ಡು ಕೊಡ್ತಿಲ್ಲ ಅಂತ ಬಂದು ಕೊನೆಗೆ ನಾನೇ ಆ ಹೆಣ್ಣು ಮಗಳಿಗೆ 45,000 ಕೊಡಬೇಕಾಯ್ತು. ಕೊಡಲಿಲ್ಲ ಸರ್ಕಾರದಿಂದ. ಇಲ್ಲಿ ನಮ್ಮ ಸತೀಶ್ ಕೂತಿದ್ದಾನೆ ಇಲ್ಲಿ. ಇದು ಪ್ರತಿನಿತ್ಯ ನಾನು ನೋಡ್ತಾ ಇರೋದು. ನಾನು ಆ ಭಾಗ್ಯ ಕೊಟ್ಟೆ, ಈ ಭಾಗ್ಯ ಕೊಟ್ಟೆ, ಸಮಾಜ ಕಲ್ಯಾಣ ಇಲಾಖೆ 29,000 ಕೋಟಿ ಕೊಟ್ಟೆ ಅಂತಾರೆ. ಆ 29,000 ಕೋಟಿ ಯಾರಿಗೆ ಕೊಟ್ಟುಕೊಂಡಿದ್ದಾರೋ, ಆ ಬಡವರು ಎಲ್ಲಿದ್ದಾರೋ, ಅವ್ರ ಪರಿಸ್ಥಿತಿ ಏನಾಗಿದೆ, ಇದು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಕೈ ಜೋಡಿಸಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನಗೇನು ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ಶಕ್ತಿ ತುಂಬಿದ್ದೀರಿ. ಈ ನಾಡಿನ ನನ್ನ ತಾಯಿಂದರು ರಾತ್ರಿ 1 ಗಂಟೆಯ ಸಮಯದಲ್ಲಿ ನಿದ್ದೆ ಮಾಡದೆ ಇಲ್ಲಪ್ಪ ನಿನಗೆ ಬಾರಿ ಆಶೀರ್ವಾದ ಮಾಡ್ತೀವಿ, ಇವತ್ತು ನೀನು ನಮಗೆ ಅವಶ್ಯಕತೆ ಇದೆ, ಇದನ್ನ ಹೇಳಿ ನನಗೇನು ಆಶೀರ್ವಾದ ಮಾಡಿ ಕಳಿಸಿದ್ದೀರಿ. ಮುಂದಿನ ಮೇ ತಿಂಗಳಿನಲ್ಲಿ ನಡೆಯತಕ್ಕಂಥ ಚುನಾವಣೆ ಇವತ್ತು ಸರ್ಕಾರ ನಿಮ್ಮ ಕೈನಲ್ಲಿದೆ. ನಿಮ್ಮ ಆಶೀರ್ವಾದ ಜನತಾದಳ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ರೈತರ ಪಕ್ಷವನ್ನು ತಾವು ಆಶೀರ್ವಾದ ಮಾಡಿ ಸಂಪೂರ್ಣ ಬಹುಮತದ ಸರ್ಕಾರವನ್ನು 5 ವರ್ಷದ ಅವಧಿಗೆ ಕೊಡಿ. ನಿಮ್ಮ ಬದುಕನ್ನು ನಾನು ಸರಿಪಡಿಸದೇ ಇದ್ದರೆ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ವಿಶೇಷ ಅಂಕಣದಲ್ಲಿ ಭಾನುವಾರ ಬರೆಯತಕ್ಕಂಥದ್ರಲ್ಲಿ ಕುಮಾರಸ್ವಾಮಿ 123 ಸ್ಥಾನದ ಗುರಿ ಇಟ್ಟೇನು ಹೊರಟಿದ್ದಾನೆ. ಅಷ್ಟು ಸುಲಭ ಅಲ್ಲ 123 ಸ್ಥಾನ ಗೆಲ್ಲೋದು.